ಇದೇ ಮೊದಲ ಬಾರಿ ನಮ್ಮದೇ ಸಂಸತ್ತಿನಲ್ಲಿ ನೂತನ ಸಂಸದರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ. ಹಾಗಂದ್ರೆ ಏನನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈವರೆಗೆ ಇದ್ದಿದ್ದು ಮತ್ತೆ ಯಾರು ಸಂಸತ್ ಆಗಿದ್ರೆ? ಕಳೆದ 10 ವರ್ಷಗಳಲ್ಲಿ ವಿಪಕ್ಷ ಉಪಸ್ಥಿತಿ ಕಂಡಂತಹ ಮೊದಲ ಸಂಸತ್ ಅಧಿವೇಶನ ನಿನ್ನೆ ಶುರುವಾಗಿದೆ. 18ನೇ ಲೋಕಸಭೆಯ ಮೊದಲ ದಿನನೇ ದೇಶದ ನೂತನ ಸಂಸತ್ತಿನಲ್ಲಿ ಎದ್ದು ಕಂಡಿದ್ದು ವಿಪಕ್ಷ, ಅದ್ರ ಒಗ್ಗಟ್ಟು ಹಾಗೂ ಅದರ ಉತ್ಸಾಹ. ವಿಪಕ್ಷಗಳ ಅಜೆಂಡಾವನ್ನೇ ಪ್ರಧಾನಿ ಮಾತನಾಡುವಂತಹ ಸನ್ನಿವೇಶನ ಸೃಷ್ಟಿಯಾಯಿತು. ವಿಪಕ್ಷಗಳ ವಿರುದ್ಧ ಏನೇನೋ ಕೂಕ ಮಾತಾಡೋ ಬದಲು ಸಂವಿಧಾನ ರಕ್ಷಿಸುವ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ಮಾತಾಡಿದರು ಪ್ರಧಾನಿ ಮೋದಿ. ಹಾಗಾದ್ರೆ ಕಳೆದ 2 ಲೋಕಸಭೆಗಳಿಗಿಂತ 18ನೇ ಲೋಕಸಭೆ ಹೇಗೆ ವಿಭಿನ್ನವಾಗಿರಲಿದೆ? ಪ್ರಧಾನಿ ಮೋದಿ ಹಾಗೂ ಅವ್ರ ಸರ್ಕಾರಕ್ಕೆ ಈಗಾಗಲೇ ಭಯ ಶುರುವಾಗಿರೋದು ಹೇಗೆ? ಇವೆಲ್ಲವನ್ನ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಈಗ ವಿಷಯಕ್ಕೆ ಬರೋಣ. ಸಂಸತ್ ಅಧಿವೇಶನ ಸೋಮವಾರ ಶುರುವಾಗಿದೆ. ಮೊದಲ ದಿನದಿಂದಲೇ ಈ ಸರ್ಕಾರಕ್ಕೆ ವಿಪಕ್ಷಗಳು ಸಂವಿಧಾನದ ಹಿರಿಮೆ, ಮಹತ್ವ ಮತ್ತು ಘನತೆಯನ್ನು ತಿಳಿಸುವಂತಹ ಕೆಲಸ ಮಾಡಿವೆ. ಇಂಡಿಯಾ ಮೈತ್ರಿಕೂಟದ ನಾಯಕರು ಜೊತೆಯಾಗಿಯೇ ಸಂಸತ್ ಪ್ರವೇಶಿಸುವ ಮೂಲಕ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ವಿಪಕ್ಷ ನಾಯಕರು ಸಂವಿಧಾನದ ಪ್ರತಿಯನ್ನು ಹಿಡಿದಿದ್ರು. ಸಂಸತ್ತಿನೊಳಗೆ ಸಂಸದರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿಯೂ ಕೂಡ ವಿಪಕ್ಷ ನಾಯಕರು ಸಂವಿಧಾನ ಪ್ರತಿಯನ್ನು ಹಿಡಿದುಕೊಂಡಿದ್ದು ವಿಶೇಷವಾಗಿತ್ತು. ಅದಾದ ನಂತರ ಕಾಂಗ್ರೆಸ್ ನಾಯಕರಾದಂತಹ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್, ಟಿಎಂಸಿ ಸಂಸದ ಸೌಗತ್ ರಾಯ್ ಸೇರಿದಂತೆ ವಿಪಕ್ಷ ನಾಯಕರೆಲ್ಲ ಒಗ್ಗಟ್ಟಾಗಿ ಕೈಯಲ್ಲಿ ಸಂವಿಧಾನದ ಪ್ರತಿಯನ್ನು ಹಿಡಿದು ಪ್ರತಿಭಟನೆಯನ್ನು ನಡೆಸಿದರು. ಸಂಸತ್ ಭವನದ ಎದುರು ಜಮಾಯಿಸಿದಂಥ ವಿಪಕ್ಷ ನಾಯಕರು, ನಾವು ಸಂವಿಧಾನವನ್ನು ಉಳಿಸ್ತೀವಿ, ಪ್ರಜಾಪ್ರಭುತ್ವವನ್ನು ಉಳಿಸಿ, ಲಾಂಗ್ ಲಿವ್ ಕಾನ್ಸ್ಟಿಟ್ಯೂಷನ್ ಅನ್ನುವಂಥ ಘೋಷಣೆಗಳನ್ನು ಕೂಗಿದರು. ಸಂವಿಧಾನವನ್ನು ಉಳಿಸೋದಿಕ್ಕೆ ಜನರು ವಿಪಕ್ಷಗಳನ್ನು ಬೆಂಬಲಿಸಿದ್ದಾರೆ ಅನ್ನೋದನ್ನ ವಿಪಕ್ಷ ಮೈತ್ರಿಕೂಟದ ನಾಯಕರು ಪ್ರತಿಪಾದಿಸಿದರು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿ, ಮೋದಿ ಅವರು ಸಂವಿಧಾನವನ್ನು ಒಡೆಯೋದಿಕ್ಕೆ ಯತ್ನಿಸಿದ್ದಾರೆ, ಅದಕ್ಕಾಗಿಯೇ ಎಲ್ಲಾ ವಿಪಕ್ಷ ನಾಯಕರು ಒಗ್ಗೂಡಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀವಿ. ಇಲ್ಲಿ ಗಾಂಧಿ ಪ್ರತಿಮೆ ಇತ್ತು, ಅಂಬೇಡ್ಕರ್ ಪ್ರತಿಮೆ ಇತ್ತು, ಆದರೆ ಎಲ್ಲ ಪ್ರಜಾಪ್ರಭುತ್ವದ ರಿವಾಜುಗಳನ್ನು ಬಿಜೆಪಿ ಅವರು ಉಲ್ಲಂಘಿಸುತ್ತಿದ್ದಾರೆ. ಅದಕ್ಕಾಗಿನೇ ನಾವು, ಮೋದಿಜಿ ನೀವು ಸಂವಿಧಾನದ ಪ್ರಕಾರ ಮುಂದುವರಿಬೇಕು ಅಂತ ತೋರಿಸೋದಕ್ಕೆ ಬಯಸ್ತೀವಿ ಅಂತ ಹೇಳಿದರು. ತುರ್ತು ಪರಿಸ್ಥಿತಿಯ ಬಗ್ಗೆ ಮೋದಿ ಟೀಕೆ ಬಗ್ಗೆಯೂ ಕೂಡ ಖರ್ಗೆ ವಾಗ್ದಾಳಿ ನಡೆಸಿದರು. ಇದನ್ನೇ 100 ಸಲ ಹೇಳ್ತಾರೆ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡದೆ ಈ ರೀತಿ ಮಾಡ್ತಿದ್ದೀರಿ, ಈ ಬಗ್ಗೆ ಮಾತಾಡ್ತಾ ಎಷ್ಟು ದಿನ ಆಡಳಿತ ನಡೆಸ್ತೀರಿ ಅಂತ ಅವರು ಕಟುವಾಗಿಯೇ ಪ್ರಶ್ನೆ ಮಾಡಿದರು. ಸಾರಿ ಜನತಾ ಹಮಾರೆ ಸಾಥ್ ದಿ, ಲೇಕಿನ್ ಮೋದಿ ಜಿ ಸಂವಿಧಾನ ಕು ತೋಡ್ನೆ ಕಿ ಕೋಶಿಶ್ ಕಿಯೇ, ಇಸಿಲಿಯೆ ಆಜ್ ಸಭಿ ಪಾರ್ಟಿ ಕೆ ನೇತಾ ಲೋಕ ಏಕ್ ಹೋಕರ್ ಎ ಜೊ ಪ್ರೊಟೆಸ್ಟ್ ಕರ್ ರಹೆ ಹೈ ಔರ್ ಯಹಾಂ ಪರ್ ಜೊ ಗಾಂಧಿ ಸ್ಟ್ಯಾಚು ಥಿ ಔರ್ ವಹೀಂ ಪರ್ ಹಮ್ ಪ್ರೊಟೆಸ್ಟ್ ಕರ್ ರಹೆ ಹೈ. ರಾಹುಲ್ ಗಾಂಧಿ ಮಾಧ್ಯಮಗಳೊಂದಿಗೆ ಮಾತಾಡಿ, ಮೋದಿ ಮತ್ತು ಅಮಿತ್ ಶಾ ನಿರಂತರವಾಗಿ ಸಂವಿಧಾನದ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದು ಈ ನಡವಳಿಕೆಯನ್ನು ಒಪ್ಪೋದಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ, ಯಾವುದೇ ಶಕ್ತಿಯು ಈ ದೇಶದ ಸಂವಿಧಾನವನ್ನು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ, ಸಂವಿಧಾನವನ್ನು ರಕ್ಷಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿದರು. ಜೋ ಆಕ್ರಮಣ ಪ್ರಧಾನ ಮಂತ್ರಿ ಜಿ ಅಮಿತ್ ಶಾ ಜಿ ಕಾನ್ಸ್ಟಿಟ್ಯೂಷನ್ ಪರ್ ಸಂವಿಧಾನ ಪೆ ಕರ್ ರಹೆ ಹೈ ವೋ ಹಮಾರೆ ಲಿಯೆ ಅಕ್ಸೆಪ್ಟೇಬಲ್ ನಹೀ ಹೈ, ವೋ ಹಮ್ ಹೋನೆ ನಹೀ ದೇಂಗೆ, ಇಸಿಲಿಯೆ ಹಮ್ನೆ ಕಾನ್ಸ್ಟಿಟ್ಯೂಷನ್ ಓಥ್ ಲೇತೆ ಹುಏ ಹಮ್ನೆ ಕಾನ್ಸ್ಟಿಟ್ಯೂಷನ್ ಪಕಡಾ ಥಾ. ಧನ್ಯವಾದ. ಹಮಾರಾ ಸಂದೇಶ ಜಾ ರಹಾ ಹೈ, ಹಿಂದೂಸ್ತಾನ್ ಕೆ ಕಾನ್ಸ್ಟಿಟ್ಯೂಷನ್ ಕೋ ಕೋಯಿ ಶಕ್ತಿ ನಹೀ ಛೂ ಸಕ್ತಿ. ಸಂಸತ್ತಿನಲ್ಲಿ ಅಧಿವೇಶನದ ಮೊದಲ ದಿನಾನೇ ಕಂಡಂತಹ ಚಿತ್ರಣ, ಜನರು ವಿಪಕ್ಷಗಳ ಜೊತೆಗಿದ್ದಾರೆ ಮತ್ತು ಜನರ ಧ್ವನಿಯಾಗಿ ಸಂಸತ್ತಿನಲ್ಲಿ ಈ ಅವಧಿಗೆ ವಿಪಕ್ಷಗಳಿವೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸಿತ್ತು. ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಕಾರ್ಮಿಕರು, ಎಲ್ರಿಗೂ ಅಧಿಕಾರ ಮತ್ತು ನ್ಯಾಯವನ್ನು ಪ್ರತಿಪಾದಿಸಿರುವಂತಹ ಸಂವಿಧಾನವನ್ನು ಹಿಡಿದುಕೊಂಡು ವಿಪಕ್ಷಗಳು ಸಂಸತ್ತಿನಲ್ಲಿ ಕಂಡಿದ್ದು ಬಹುದೊಡ್ಡ ಸಂದೇಶವನ್ನು ರವಾನಿಸಿತು. ಸಂವಿಧಾನಕ್ಕೆ ಯಾವತ್ತೂ ಕೂಡ ಕುಂದು ಬರೋದಕ್ಕೆ ಸಾಧ್ಯ ಇಲ್ಲ, ಹಾಗೆ ಮಾಡುವವ್ರ ವಿರುದ್ಧ ಕಾಲೋಚಿತ ತೀರ್ಮಾನವನ್ನ ಜನತೆ ಕೊಡುತ್ತೆ ಅನ್ನೋದನ್ನ ರೂಪಿಸೋ ಹಾಗೆ ಅಧಿವೇಶನದ ಮೊದಲ ದಿನ ವಿಶೇಷ ವಾತಾವರಣ ಸಂಸತ್ ಭವನದ ಒಳಗೂ ಹಾಗೆ ಹೊರಗೂ ಕಂಡಿತ್ತು. ಕಳೆದ 10 ವರ್ಷಗಳಲ್ಲಿ ಮೋದಿ ನಡೆಸಿದಂಥ ಸರ್ಕಾರಕ್ಕೂ ಈಗ ಬಂದಿರುವಂಥ ಸರ್ಕಾರಕ್ಕೂ ಬಹಳ ದೊಡ್ಡ ಅಂತರ ಇದೆ. ಮತ್ತು ಆ ಅಂತರ ಸಂಸತ್ತಿನ ಅಧಿವೇಶನದಲ್ಲಿಯೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಮೊದಲ ದಿನವೇ ಕಾಣಿಸಿದೆ, ಮುಂದೇನೂ ಕಾಣಿಸ್ಲಿದೆ. ಎಷ್ಟೆಲ್ಲ ರೀತಿಯಲ್ಲಿ ಸಾಂವಿಧಾನಿಕ ಮೌಲ್ಯಗಳನ್ನು ಗಾಳಿಗೆ ತೂರಲಾಯಿತು, ವಿಪಕ್ಷಗಳೇ ಸದನದೊಳಗೆ ಇರದಂತೆ ಮಾಡಿ ತಮಗೆ ಬೇಕಾದ ಹಾಗೆ ಕಾನೂನುಗಳನ್ನು ಪಾಸ್ ಮಾಡಲಾಯಿತು ಅನ್ನೋದನ್ನೆಲ್ಲ ಈ ದೇಶ ಕಳೆದ 10 ವರ್ಷಗಳಲ್ಲಿ ಕಂಡಿದೆ.
ಸಂವಿಧಾನವನ್ನ ಗೌರವಿಸುವಂತಹ ವಾತಾವರಣವೇ ಇಲ್ಲದಂತಹ ಸ್ಥಿತಿ ಇತ್ತು. ಮಾತೆತ್ತಿದ್ರೆ ಸಾಕು ಸಂವಿಧಾನವನ್ನ ಬದಲಾಯಿಸ್ತೀವಿ ಅಂತ ಹೇಳಿದವರು ಸೃಷ್ಟಿಸಿದಂತಹ ಆತಂಕದ ಸನ್ನಿವೇಶ ಇತ್ತು. ಈಗ ಅದೆಲ್ಲವೂ ಬದಲಾಗಿದೆ. ರೈತರ ವಿರುದ್ಧ ಎಂಥೆಂಥ ಕಾನೂನುಗಳನ್ನು ತರಲಾಗಿತ್ತು ಅಂತ ನೋಡಿದ್ದೀವಿ. ಕಡೆಗೆ ಅವನ್ನ ಸರ್ಕಾರ ಹಿಂಪಡೆಯುವಂತೆ ಮಾಡೋದಕ್ಕೆ ರೈತರು ಸುದೀರ್ಘ ಹೋರಾಟವನ್ನು ನಡೆಸಬೇಕಾಯಿತು. ನ್ಯಾಯ ಕೇಳಿದ್ದಕ್ಕಾಗಿ ಭಯೋತ್ಪಾದಕರು ಅಂತ ಕರೆಸ್ಕೊಳ್ಬೇಕಾಯ್ತು. ಮೋದಿ ಸರ್ಕಾರದ ಈ ಹಿಂದಿನ ಎರಡು ಅವಧಿಗಳಲ್ಲಿ ಎಲ್ಲ ನಡೆ ಹಿಂದೆಯೂ ಕೂಡ ಕಾರ್ಪೊರೇಟ್ ಹಿತಾಸಕ್ತಿಗಳಿದ್ವೆ ಹೊರತು ಬಡವರ ರೈತರ ಹಾಗೆ ಕಾರ್ಮಿಕರ ಪರ ಕಳಕಳಿ ಇರಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನ ಹಣ ಉಳ್ಳವರ ಪಾಲಿನ ಬಜಾರ್ ಆಗಿ ಬದಲಿಸಿ ಹೊರಟಂತಹ ಆಟಗಳು ಕಡೆಗೂ ನಡೀಲಿಲ್ಲ. ಅವರು ತರ ಹೊರಟಿದ್ದಂಥ ಈ ಡಿಜಿಟಲ್ ಇಂಡಿಯಾ ಆಕ್ಟ್ ಸ್ವತಂತ್ರ ಸೋಷಿಯಲ್ ಮೀಡಿಯಾಗಳನ್ನು ಪರ್ಯಾಯ ಮಾಧ್ಯಮವನ್ನು ಕಟ್ಟಿ ಹಾಕುವಂತಹ ಹುನ್ನಾರವನ್ನು ಹೊಂದಿತ್ತು. ಅದರ ತಯಾರಿಯ ಹಿಂದೆ ಪ್ರಮುಖ ಪಾತ್ರ ವಹಿಸಿದಂಥ ಮಾಜಿ ಸಚಿವ ರಾಜು ಚಂದ್ರಶೇಖರ್ ಈ ಸಲ ಚುನಾವಣೆಯಲ್ಲಿ ಸೋತೋದು. ಸರ್ಕಾರವನ್ನ ಬಡವರಿಂದ ದೂರಕ್ಕೆ, ರೈತರಿಂದ ದೂರಕ್ಕೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಂದ ದೂರಕ್ಕೆ ಕೊಂಡೊಯ್ದಿದ್ದಂಥ ಮೋದಿ ಆಡಳಿತದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ನಡೆಸಿದಂಥ ಹೋರಾಟ ಬಹಳ ದೊಡ್ಡ. ಅಂತಿಮವಾಗಿ ಇಂಡಿಯಾ ಒಕ್ಕೂಟದ ಕಾಳಜಿಗಳ ಪರವಾಗಿ ಮತ ನೀಡಿ ಮೋದಿ ಪಡೆಯನ್ನು ಕಟ್ಟಿ ಹಾಕಿದಂಥ ಮತದಾರರು ಇವತ್ತು ಪ್ರಜಾಸತ್ತಾತ್ಮಕ ಶಕ್ತಿ ಎಂಥದ್ದು ಅಂತ ಕಾಣೋದಕ್ಕೆ ಕಾರಣರಾಗಿದ್ದಾರೆ. ಅದನ್ನೇ ವಿಪಕ್ಷಗಳು ಜನತೆ ತಮ್ಮೊಂದಿಗಿದ್ದಾರೆ ಅಂತ ಹೇಳಿದ್ದು. 50 ವರ್ಷಗಳ ಹಿಂದಿನ ತುರ್ತು ಪರಿಸ್ಥಿತಿಯ ಬಗ್ಗೆನೇ ಮತ್ತೆ ಮತ್ತೆ ಟೀಕೆ ಮಾಡಿ ಅಬ್ಬರಿಸಿದಂಥ ಮೋದಿ ಮತ್ತೊಮ್ಮೆ ಅದನ್ನೇ ತುಸು ಮೃದುವಾಗಿಯೇ ಪ್ರಸ್ತಾಪ ಮಾಡಿದರು. ಅದಕ್ಕೆ ಅವರು ನಿರೀಕ್ಷೆಯೇ ಇರದ ರೀತಿಯಲ್ಲಿ ಕಾಂಗ್ರೆಸ್ ತಿರುಗೇಟ್ಕೊಡ್ತು. ನೀವು ತುರ್ತು ಪರಿಸ್ಥಿತಿಯನ್ನು ಘೋಷಿಸದೇ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದನ್ನೇ ಎಷ್ಟು ದಿನ ಹೇಳ್ಕೊಂಡಿರ್ತೀರಿ ಅನ್ನುವಂಥ ಖರ್ಗೆ ಅವರ ಉತ್ತರ ಮೋದಿಯವರನ್ನು ಆತ್ಮಾವಲೋಕನಕ್ಕೆ ಹಚ್ಚುವಷ್ಟು ಸಶಕ್ತವಾಗಿದೆ. ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಜನತೆ ಕೊಟ್ಟಂಥ ತಾಕತ್ತು ಅನ್ನೋದು ಸ್ಪಷ್ಟ. ಇಲ್ಲಿಯವರೆಗೆ ವಿರೋಧ ಪಕ್ಷನೇ ಇಲ್ಲದಂತೆ ಮಾಡಿ ತಾನು ಆಡಿದ್ದೇ ಆಟ ಅನ್ಕೊಂಡಿದ್ದಂಥ ಮೋದಿ ಪಡೆ ಈಗ ಪ್ರಬಲ ವಿರೋಧ ಪಕ್ಷವನ್ನು ಎದುರಿಸಬೇಕಾಗಿ ಬಂದಿದೆ. ಅಲ್ಪಮತದ ಸರ್ಕಾರ ಸರ್ವಾಧಿಕಾರದ ಅಹಂನ್ನು ಕಳೆದುಕೊಂಡು ಅಳಕತ್ಲೆ ನಡೆಯಬೇಕಾಗಿದೆ. ಈವರೆಗೂ ವಿರೋಧ ಪಕ್ಷವೇ ಇಲ್ಲದಂತೆ ಮಾಡಿದಂಥ ಮೋದಿ ಈಗ ದೇಶಕ್ಕೆ ಜವಾಬ್ದಾರಿಯುತ ವಿರೋಧ ಪಕ್ಷದ ಅಗತ್ಯ ಇದೆ ಅಂತ ತಾವೇ ಹೇಳಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಜನರು ಸಂಸತ್ತಿನಲ್ಲಿ ಚರ್ಚೆಯನ್ನು ಬಯಸ್ತಾರೆ ಅಂತ ಈಗ ಮೋದಿ ಹೇಳ್ತಾ ಇದ್ದಾರೆ. ಆದರೆ ಕಳೆದ 10 ವರ್ಷಗಳಲ್ಲಿ ಜನರ ಭಾವನೆಯನ್ನೇ ಅವರು ಗೌರವಿಸದೇ ಹೋಗಿದ್ರು. ಜನರ ಧ್ವನಿಯಾಗಿ ಮಾತಾಡಬೇಕಿದ್ದಂಥ ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸೋದಕ್ಕೆ, ಹೆದರಿಸಿ ಸುಮ್ಮನಾಗಿಸೋದಕ್ಕೆ ನೋಡಿದ್ರೆ ಹೊರತು ಜನರ ಪರವಾಗಿ ಮಾತನಾಡಲಿ ಅಥವಾ ಚರ್ಚೆ ಆಗಲಿ ಅಂತ ಯಾವತ್ತೂ ಕೂಡ ಅವರು ಬಯಸಿದ್ದೇ ಇರಲಿಲ್ಲ. ಜನರು ಪ್ರತಿಪಕ್ಷಗಳಿಂದ ಉತ್ತಮ ನಡೆಯನ್ನು ಬಯಸ್ತಾರೆ ಅಂತ ಹೇಳೋ ಮೋದಿ ಹಾಗೆ ಹೇಳುವಂಥ ಕಿಂಚಿತ್ ನೈತಿಕತೆ ಏನಾದರೂ ಉಳಿಸ್ಕೊಂಡಿದ್ದಾರಾ ಅಂತ ಕೂಡ ನಾವಿವತ್ತು ಕೇಳಬೇಕಾಗತ್ತೆ. ಈ 10 ವರ್ಷಗಳಲ್ಲಿ ಹೇಳಿದ್ದೆಲ್ಲಾನು ಬರೀ ಸುಳ್ಳುಗಳು, ಸುಳ್ಳು ಭರವಸೆಗಳು. ಕೋಟಿ ಕೋಟಿ ಉದ್ಯೋಗಗಳ ಭರವಸೆ ಈಡೇರಲಿಲ್ಲ, ರೈತರ ಆದಾಯ ಡಬ್ಬಲ್ ಆಗಲಿಲ್ಲ, ಬೆಲೆ ಏರಿಕೆ ಅಂತೂ ಜನರನ್ನು ಹೈರಾಣ ಮಾಡಿತ್ತು. ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನೋದೊಂದೇ ವಿಷಯವೇನೋ ಅನ್ನುವಂಥ ಒಂದು ಕರಾಳ ಸ್ಥಿತಿ ನಿರ್ಮಾಣವಾಗಿ ಹೋಗಿದೆ. ಅದರ ಫಲಿತಾಂಶ ಇವತ್ತಿಗೂ ನಮಗೆ ಕಾಣ್ತಿದೆ. ಅಲ್ಪಸಂಖ್ಯಾತರನ್ನ ಭೀತಿಯಲ್ಲಿ ಇಡ್ತಾ ಅವ್ರು ಬದುಕುವ ಹಕ್ಕನ್ನೇ ಕಸಿದುಕೊಳ್ಳುವ ಮಟ್ಟಿಗೆ ಅವ್ರ ವಿರುದ್ಧ ದಾಳಿಗಳನ್ನು ನಡೆಸಿದ್ದು ಇದೇ ಮೋದಿ ಬೆಂಬಲಿಗ ಪಡೆಯಾಗಿತ್ತಲ್ವಾ? ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿಯೂ ಕೂಡ ಮುಸ್ಲಿಮರ ವಿರುದ್ಧ ದ್ವೇಷ ಭಾವನೆ ಹರಡೋದಕ್ಕೆ ಮೋದಿ ಭಾಷಣಗಳು ಸೀಮಿತ ಆಗಿದ್ವು. ಮಸೀದಿ, ಮಂದಿರ, ಮಚ್ಲಿ, ಮಟನ್, ಮಂಗಲಸೂತ್ರ ಇಷ್ಟನ್ನೇ ತಿರುಗಿಸಿ ತಿರುಗಿಸಿ ಆಟವಾಡೋದಕ್ಕೆ ನೋಡಿ ಅದಕ್ಕಾಗಿ ಖಡಕ್ ಪ್ರತ್ಯುತ್ತರವನ್ನು ಕಂಡಿರುವಂತಹ ಮೋದಿಗೆ ಇವತ್ತು ಜನರ ಧ್ವನಿ ಸಂಸತ್ತಿನಲ್ಲಿ ಕೇಳಿಸಬೇಕಾಗಿದೆ ಅಂತ ನೆನಪಾಗ್ಬಿಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಯಾಕದವರಿಗೆ ಮುಖ್ಯ ಅಂತ ಅನಿಸದೆ ಹೋಗಿತ್ತು? ಬರೀ ದ್ವೇಷದ ರಾಜಕಾರಣ, ವಿಪಕ್ಷಗಳನ್ನು ಇಲ್ಲವಾಗಿಸುವಂತಹ ತಂತ್ರ, ಮೀಡಿಯಾಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದು, ರೈತರನ್ನ ದಮನಿಸೋದಕ್ಕೆ ನೋಡಿದ್ದು, ಪ್ರಶ್ನೆ ಮಾಡಿದವರನ್ನ ಟೀಕೆ ಮಾಡಿದವರನ್ನ ಜೈಲಿಗಟ್ಟಿದ್ದು ಇದೆಲ್ಲವನ್ನ ಯಾರು ಮಾಡಿದ್ರು? ಮತ್ತಿದನ್ನೆಲ್ಲ ವಿಪಕ್ಷಗಳು ಪ್ರಶ್ನೆ ಮಾಡಿದಾಗ ಮೋದಿ ಮಾಡಿದ್ದೇನಿತ್ತು? ವಿಪಕ್ಷಗಳ ಸಂಸದರನ್ನ ದಾಖಲೆ ಮಟ್ಟದಲ್ಲಿ ಅಮಾನತುಗೊಳಿಸಿ ತಮಗೆ ಬೇಕಾಗಿದ್ದಂತಹ ಕಾನೂನುಗಳನ್ನೆಲ್ಲ ಪಾಸ್ ಮಾಡಿಕೊಳ್ಳುವಾಗ ವಿಪಕ್ಷಗಳ ಮಹತ್ವ ಮೋದಿ ಗೊತ್ತಿರಲಿಲ್ವಾ? ಹೊರಗೆ ವಿಪಕ್ಷ ಸಂಸದರು ಪ್ರತಿಭಟನೆಯಲ್ಲಿ ತೊಡಗಿರುವಾಗಲೇ ಸಂಸತ್ತಿನೊಳಗೆ ಯಾವ ಸಣ್ಣ ಲಜ್ಜೆಯೂ ಇಲ್ಲದೆ ಮಸೂದೆ ಪಾಸ್ ಮಾಡಿಕೊಂಡವರಿಗೆ ಅವತ್ತು ವಿಪಕ್ಷಗಳ ಮಹತ್ವ ತಿಳಿದಿರಲಿಲ್ವಾ? ತಮ್ಮದೇ ಸೂತ್ರದ ಕೈಗೊಂಬೆಗಳಾಗಿರುವಂಥ ಈ ಇಡಿ, ಸಿಬಿಐ ಅಂಥ ತನಿಖಾ ಏಜೆನ್ಸಿಗಳನ್ನು ಬಳಸ್ಕೊಂಡು ವಿಪಕ್ಷ ನಾಯಕರನ್ನ ಜೈಲಿಗಟ್ಟುವಾಗ ಈ ದೇಶದ ರಾಜಕೀಯದಲ್ಲಿ ವಿಪಕ್ಷಗಳ ಮಹತ್ವ ಇದೆ ಅನ್ನೋದು ಮೋದಿ ಮರ್ತು ಹೋಗಿತ್ತ? ಸಂಸತ್ತಿನಲ್ಲಿ ತಮ್ಮನ್ನ ಪ್ರಶ್ನೆ ಮಾಡ್ತಿದ್ದ, ಅದಾನಿ ಜೊತೆಗಿನ ಸಂಬಂಧ ಏನು ಅಂತ ಕೇಳ್ತಿದ್ದಂಥ ರಾಹುಲ್ ಗಾಂಧಿ ಅವರನ್ನು ಇನ್ಯಾವುದೋ ಒಂದು ನೆಪದಲ್ಲಿ ಅಮಾನತು ಮಾಡುವಾಗ, ಅದಾನಿ ವಿರುದ್ಧ ಪ್ರಶ್ನೆ ಕೇಳಿದಂಥ ಮಹುವಾ ಮೊಯ್ತ್ರಿ ಅವರ ಸಂಸತ್ ಸದಸ್ಯತ್ವವನ್ನು ಕಿತ್ಕೊಳ್ಳುವಾಗ ವಿಪಕ್ಷಗಳ ಮಹತ್ವದ ಬಗ್ಗೆ ಮೋದಿ ಚಿಂತಿಸೇ ಇರಲಿಲ್ಲ. ಯಾಕೆ? ವಿಪಕ್ಷಗಳು ಮಾತ್ರ ಅಲ್ಲ, ಬಿಜೆಪಿ ಒಳಗೂ ಕೂಡ ತನ್ನನ್ನು ಯಾರೂ ಪ್ರಶ್ನೆ ಮಾಡದ ಹಾಗೆ ಮಾಡಿ ಗಟ್ಟಿಯಾಗಿ ಕೂತಿದ್ದಂಥ ಮೋದಿಗೆ ತನ್ನ ಮಾತೇ ನಡಿಬೇಕು, ತನ್ನ ಗುಣಗಾನನೇ ನಡಿಬೇಕು, ಎಲ್ಲೆಲ್ಲೂ ತಾನು ಮಾತ್ರನೇ ವಿಜೃಂಭಿಸಬೇಕು ಅಂತ ಬಯಸ್ತಾ ಇದ್ದಂಥ ಮೋದಿಗೆ ಈ ದೇಶದ ಜನರ ಧ್ವನಿಯ ಬಗ್ಗೆ ಎಂದಾದರೂ ಕಳಕಳಿ ಇತ್ತ? ಮಣಿಪುರ ಸಂಘರ್ಷದ ಬಗ್ಗೆ ಮೌನ, ಮಹಿಳಾ ಕುಸ್ತಿಪಟುಗಳ ಮೇಲೆ ತಮ್ಮದೇ ಸಂಸತ್ತಿನಿಂದ ಆದಂಥ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮೌನ, ಶ್ವೇತಭವನದಲ್ಲಿ ತಮ್ಮನ್ನು ಪ್ರಶ್ನೆ ಮಾಡಿದಂಥ ಪತ್ರಕರ್ತೆಯ ವಿರುದ್ಧ ಆಕೆಯ ಧರ್ಮವನ್ನು ಉಲ್ಲೇಖಿಸಿ ತಮ್ಮದೇ ಭಕ್ತಪಡೆ ಮುಗಿಬಿದ್ದಾಗಲೂ ಕೂಡ ಮೌನ ವಹಿಸಿದ್ದಂಥ ನಾರಿ ಸಮ್ಮನ್ ಸ್ಲೋಗನ್ನಿನ ಮೋದಿಗೆ ಜನರ ಧ್ವನಿಯ ಬಗ್ಗೆ ಯಾಕೆ ಗೌರವ ಮೂಡಿರಲಿಲ್ಲ? ಅವತ್ತು ಹಾಗೆ ಜನವಿರೋಧಿಯಾಗಿ ನಡೆದುಕೊಂಡವರಿಂದ
ಇವತ್ ಯಾಕೆ ಜನರ ಧ್ವನಿ ಅನ್ನೋದು ಸಂಸತ್ತಿನಲ್ಲಿ ಕೇಳಿಸಬೇಕಾಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವತ್ತು ಪ್ರಚಂಡ ಬಹುಮತದ ಅಹಂ ಇತ್ತು, ತಮ್ಮನ್ನು ತಡೆಯುವವರು ಯಾರು ಅನ್ನುವಂಥ ಮದ ಏರಿತ್ತು. ಆದರೆ ಈಗ ಚುನಾವಣಾ ಫಲಿತಾಂಶ ಬಂದ ಬಳಿಕ ದೇಶದ ಜನರ ಧ್ವನಿ ಸರಿಯಾಗಿಯೇ ಮೋದಿ ಕೇಳಿಸಿದೆ. ಜನರು ಒಳ್ಳೆಯ ನಡತೆಯನ್ನು ಬರೀ ವಿಪಕ್ಷಗಳಿಂದ ಮಾತ್ರ ನಿರೀಕ್ಷೆ ಮಾಡ್ತಾರಾ? ತಾವು ಆರಿಸಿದಂಥ ಸರ್ಕಾರ ಒಳ್ಳೆಯ ನಡತೆಯನ್ನು ತೋರಿಸಬೇಕು ಅಂತ ಜನ ಬಯಸ್ತಾರಲ್ವ? ಕಳೆದ 10 ವರ್ಷಗಳಲ್ಲಿ ಮೋದಿ ಈ ದೇಶದ ಜನತೆಗೆ ಅದೆಷ್ಟು ವಿಚಾರದಲ್ಲಿ ಉತ್ತರದಾಯಿಯಾಗಿ ನಡೆದುಕೊಂಡಿದ್ದಿದೆ? ಇದಕ್ಕೆ ಉತ್ತರ ಇದೆಯಾ ಮೋದಿ ಬಳಿ? ಅವ್ರ ಗುಣಗಾನದಲ್ಲಿ ಮೈಮರೆತಿರುವವ್ರ ಬಳಿ ಉತ್ತರ ಇದೆಯಾ? ಈವರೆಗೂ ಕೂಡ ವಿಪಕ್ಷಗಳ ಮಾತನ್ನೇ ಕೇಳದೇ ಇದ್ದಂಥ ಮೋದಿಗೆ ವಿಪಕ್ಷಗಳನ್ನು ಟೀಕೆ ಮಾಡುತ್ತಲೇ ಸಂಸತ್ತಿನಲ್ಲಿ ಗಂಟೆಗಟ್ಟಲೆ ವ್ಯರ್ಥ ಮಾತನಾಡಿ ಅದನ್ನೇ ದೊಡ್ಡ ಸಾಧನೆ ಅಂತ ಸಂಭ್ರಮಿಸಿದಂಥ ಮೋದಿಗೆ 10 ವರ್ಷಗಳ ಬಳಿಕ ಆದರೂ ವಿರೋಧ ಪಕ್ಷದ ಅಗತ್ಯ ಮನವರಿಕೆಯಾಗಿದೆ. ಎಲ್ಲವನ್ನ ಮೀರಿದ್ದೀನಿ, ತನ್ನನ್ನು ಕಟ್ಟಿಹಾಕೋರೇ ಇಲ್ಲ ಅಂತ ಅಂದುಕೊಂಡವರ ಅಹಂಕಾರ ಇಳಿಯುವಂತೆ ಮಾಡಿದೆ ಈ ಸಲದ ಫಲಿತಾಂಶ. ಅದು ಪ್ರಜಾಪ್ರಭುತ್ವದ ಹೆಗ್ಗಳಿಕೆ. ರಾಹುಲ್ ಗಾಂಧಿಯನ್ನು ಶಹಜಾದ್ ಅಂತ ಹೇಳ್ತಿದ್ದ ಮೋದಿ ಈಗ ಪ್ರತಿ ಹಂತದಲ್ಲಿಯೂ ಕೂಡ ರಾಹುಲ್ ಅವ್ರ ಜೊತೆಗೆ ಸಮಾಲೋಚನೆಯನ್ನು ನಡೆಸಬೇಕಾಗುತ್ತೆ. ಎಲ್ಲ ಪ್ರಮುಖ ಸಮಿತಿಗಳಲ್ಲಿ ಮೋದಿ ಜೊತೆಗೆ ರಾಹುಲ್ ಕೂಡ ಇರ್ತಾರೆ. ಸಿಬಿಐನಂಥ ನೇಮಕಗಳಲ್ಲಿ, ಚುನಾವಣಾ ಆಯುಕ್ತರ ನೇಮಕದಲ್ಲಿ ಮೋದಿ ಈಗ ರಾಹುಲ್ ಮಾತಿಗೆ ಕಿವಿಗೊಡಲೇಬೇಕಾಗುತ್ತೆ. ಮತ್ತು ರಾಹುಲ್ ಅವರನ್ನು ಮೋದಿ ಯಾವ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡಿ ಹೋಗ್ಬಿಡುವಂಥ ಸನ್ನಿವೇಶ ಇಲ್ಲ. ಯಾಕಂದರೆ ರಾಹುಲ್ ಯಾರೋ ಹೇಳ್ಕೊಟ್ಟಿದ್ದಾನ ಅಥವಾ ಬರೆದುಕೊಟ್ಟಿದ್ದಾನ ಓದಿ ಹೋಗುವಂಥ ನಾಯಕ ಖಂಡಿತ ಅಲ್ಲ. ಅವರು ಈ ದೇಶದ ಜನತೆಯ ಧ್ವನಿಯಾಗಿ ನಿಜವಾದ ಅರ್ಥದಲ್ಲಿ ಸಂಸತ್ತಿನಲ್ಲಿ ಮಾತಾಡ್ತಾರೆ. ಜನರ ಧ್ವನಿಯನ್ನು ಮೋದಿ ಆಲಿಸಲೇಬೇಕಾಗತ್ತೆ. ಹಾಗಾಗಿ ಪ್ರಜಾಸತ್ತೆಯ ಸೊಬಗು ಮತ್ತೆ ಮರಳಿದಂತಾಗಿದೆ. ಸಂಸತ್ತಿನಲ್ಲಿ 3ನೇ ಬಾರಿಗೆ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಮೋದಿ ತೆರಳುವಾಗ ರಾಹುಲ್ ಮತ್ತಿತರ ವಿಪಕ್ಷ ನಾಯಕರು ಮೋದಿಗೆ ಸಂವಿಧಾನದ ಪ್ರತಿಯನ್ನು ತೋರಿಸ್ತಿದ್ದಂತಹ ಚಿತ್ರ ಈ ಹಿನ್ನೆಲೆಯಲ್ಲಿ ಗಮನಾರ್ಹವಾಗಿದೆ. ಬಿಜೆಪಿಯವರು ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾಗ, ಆ ಮೂಲಕ ಅವರು ವ್ಯಕ್ತಿ ಪೂಜೆ ಕೂಡದು ಅಂತ ಅಂಬೇಡ್ಕರ್ ನಿಲುವನ್ನು ಮರೆತಂತೆ ಕಾಣಿಸ್ತಾ ಇದ್ದಾಗ, ವಿಪಕ್ಷಗಳ ನಾಯಕರು ಮೋದಿಗೆ ಸಂವಿಧಾನದ ಪ್ರತಿಯನ್ನು ತೋರಿಸ್ತಾ ಇದ್ರು. ರಾಹುಲ್ ಗಾಂಧಿ ಅವರು ಮೊದಲ 15 ದಿನ ಕೇಂದ್ರ ಸರ್ಕಾರದ ಎದುರು ತರಲಿರುವಂತಹ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ರೈಲ್ ದುರಂತ, ಕಾಶ್ಮೀರದಲ್ಲಿನ ಭಯೋತ್ಪಾದಕ ದಾಳಿ, ರೈಲಿನಲ್ಲಿ ಪ್ರಯಾಣಿಕರ ನಿಕೃಷ್ಟ ಸ್ಥಿತಿ, ನೀಟ್ ಹಗರಣ, ನೀಟ್ PG ವಿಚಾರ, UGC ನೆಟ್ ಪೇಪರ್ ಲೀಕ್, ಹಾಲು, ಬೇಳೆ, ಗ್ಯಾಸ್, ಟೋಲ್ ವಿಚಾರ, ಕಾಲ್ಗಿಚ್ಚಿನ ವಿಚಾರ, ನೀರಿನ ಸಮಸ್ಯೆ, ತಾಪಮಾನ ವಿಚಾರ, ಇದೆಲ್ಲದರ ಬಗ್ಗೆಯೂ ಕೂಡ ರಾಹುಲ್ ಪ್ರಶ್ನೆಯನ್ನು ಎತ್ತಲಿದ್ದಾರೆ. ಈಗಾಗಲೇ ಮಾನಸಿಕವಾಗಿ ಕುಗ್ಗಿ ಒಂದು ಹೆಜ್ಜೆ ಹಿಂದೆ ಸರಿದಂತಿರುವಂತಹ ಮೋದಿ ವಿಪಕ್ಷಗಳ ವಾಗ್ದಾಳಿಯಿಂದ ಸರ್ಕಾರವನ್ನು ಬಚಾವ್ ಮಾಡುವಂತಹ ಚಿಂತೆಯಲ್ಲಿ ಬೀಳುವಂತಾಗಿದೆ. ಸಂಸತ್ತಿನಲ್ಲಿ ಜನರ ಧ್ವನಿಯಾಗಿರಲಿದ್ದೇವೆ, ಪ್ರಧಾನಿ ಉತ್ತರ ನೀಡದೇ ಇರೋದಕ್ಕೆ ಬಿಡಲಾರೆವು ಅಂತ ರಾಹುಲ್ ಹೇಳಿದ್ದಾರೆ. ಹಾಗೆಯೇ ಲೋಕಸಭೆಯಲ್ಲಿ 3ನೇ ಅತಿ ದೊಡ್ಡ ಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷದ ನಾಯಕರುಗಳು ಕೂಡ ಅಷ್ಟೇ ಉತ್ಸಾಹದಿಂದ ಇಂಡಿಯಾ ಮೈತ್ರಿಕೂಟದ ಭಾಗವಾಗಿ ಜೊತೆಗಿದ್ರು. ಸರ್ಕಾರದ ವಿರುದ್ಧ, ಅದರ ವಿಫಲತೆಗಳ ವಿರುದ್ಧ ವಿಪಕ್ಷಗಳ ಖಡಕ್ ಪ್ರತಿಕ್ರಿಯೆ ಇನ್ನು ಹೇಗಿರಲಿದೆ ಅನ್ನೋದರ ನಿದರ್ಶನ ಕೂಡ ಮೊದಲ ದಿನಾನೇ ಕಂಡಿತ್ತು. ನೀಟ್ ಹಗರಣದ ವಿಚಾರವಾಗಿ ಸರ್ಕಾರ ಎದುರಿಸಬೇಕಾಗಿ ಬರುವಂತಹ ಸವಾಲು ಎಂಥದ್ದು, ಬಿಸಿ ಎಂಥದ್ದು ಅನ್ನೋದರ ಚಿತ್ರ ಕೂಡ ಕಂಡಿತ್ತು. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಲು ಹೋಗ್ತಾ ಇದ್ದಾಗ ನೀಟ್ ನೀಟ್, ಶೇಮ್ ಶೇಮ್ ಅಂತ ವಿಪಕ್ಷಗಳ ನಾಯಕರು ಕೂಗ್ತಾ ಇದ್ರು. ಸಂವಿಧಾನದ ಮೇಲಿನ BJP ದಾಳಿಯ ವಿಚಾರವನ್ನು ವಿಪಕ್ಷಗಳು ಅದೆಷ್ಟು ಗಂಭೀರವಾಗಿ ಎತ್ತಾ ಇವೆ ಅನ್ನೋದು ಮೊದಲ ದಿನನೇ ಸ್ಪಷ್ಟವಾಗಿದೆ. ಮತ್ತಿದು ಸರ್ಕಾರವನ್ನು ಭಯಭೀತಗೊಳಿಸಿದೆ. 400ಕ್ಕೂ ಹೆಚ್ಚು ಸೀಟುಗಳನ್ನು ಗೆಲ್ತೀವಿ, ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳಿದವರು ದೇಶದ ಜನತೆಯನ್ನು ಭ್ರಮೆಯಲ್ಲಿ ಮುಳುಗಿಸಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದವರು ಎದುರಿಸಲೇಬೇಕಾಗಿರುವಂತಹ ಕಠಿಣ ದಿನಗಳು ಇನ್ನು ಮುಂದೆ. ಸಂಸತ್ ಅಧಿವೇಶನದ ಮೊದಲ ದಿನ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅವರು ಸಂವಿಧಾನದ ಪ್ರತಿಯನ್ನು ಹಿಡಿದುಕೊಂಡು ಬರ್ತಾ ಇರುವಾಗ ಏನ್ ಹೇಳ ಬಯಸ್ತೀರಿ ಅಂತ ಪತ್ರಕರ್ತರು ಕೇಳಿದ್ದಕ್ಕೆ ಅವರು ಎಲ್ಲವನ್ನ ಇದು ಹೇಳುತ್ತೆ ಅಂತ ಸಂವಿಧಾನವನ್ನ ಎತ್ತಿ ತೋರಿಸ್ತಾ ಹೇಳಿದಂತ ಮಾತು ಬಹಳ ಮಹತ್ವದಾಗಿದೆ. ನಿಜ, ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿದವರು ಅಲ್ಪಮತಕ್ಕೆ ಕುಸಿದಿದ್ದಾಗಿದೆ, ಇನ್ನೇನಿದ್ರು ಸಂವಿಧಾನವೇ ಮಾತಾಡಲಿದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮ ವಾರ್ತಾಭಾರತಿ YouTube ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.